आत्मीय विद्यार्थिगळे श्रीगुरु सुधींद्र कॉलेजिन डिजिटल लर्निंग प्लैटफॉर्म गे स्वागत। सब्जेक्ट पॉलिटिकल साइंस कोर्स बीए सेकेंड सेम टॉपिक टीएच ग्रीन। टीएच ग्रीन न जीवनवन्न नोडुवुदाद्रे टीएच ग्रीन इंग्लैंड न श्रेष्ठ चिंतक। क्रिस्तशक 1836 एप्रिल 17 रंदु इंग्लैंड न यार्का शहरदल्लि जन्म ताळिदनु। क्लर्जी कुटुंबदिंद ईत बंदिदाने अंत हेळबहुदु। प्रारंभिक शिक्षणवन्न तन्नूरिनल्लिये पडेदु मुंदे ऑक्सफर्ड द रुगबी हागू बालियल कॉलेजुगळल्लि अध्ययनवन्न मुंदुवरिसिदनु। 1866 शिक्षकनागि कार्यवन्न ನಿರ್ವಹಿಸಿದ್ದಾನೆ। ಕ್ರಿಸ್ತಶಕ 1878 ಗ್ರೀನ್ ನಿಯುಕ್ತಿಯನ್ನು ಹೊಂದತಾನೆ। ಕ್ರಿಸ್ತಶಕ 1882 ಗ್ರೀನ್ ನಿಧನವನ್ನು ಹೊಂದಿದನು ಅಂತ ಹೇಳಬಹುದು। ಈತನ ಕೃತಿಗಳನ್ನು ನೋಡುವುದಾದರೆ ನೀತಿಶಾಸ್ತ್ರದ ಕುರಿತು ಗ್ರಂಥ, ಸೆಕೆಂಡ್ ರಾಜಕೀಯ ಬಾಧ್ಯತೆ ಕುರಿತು ತತ್ವಗಳನ್ನು ಹೊಂದಿದ ಉಪನ್ಯಾಸಗಳು, ರಾಜ್ಯದ ಕುರಿತು ಗ್ರೀನ್ನ ವಿಚಾರಗಳು, ಪೀಠಿಕೆಯನ್ನು ನೋಡುವುದಾದರೆ ರಾಜ್ಯದ ಕುರಿತು ಇವನ ವಿಚಾರಗಳು ಮಾನವ ಸ್ವಭಾವವನ್ನು ಆಧರಿಸಿದೆ। ಮಾನವನ ವಿವೇಚನೆಯ ಫಲವಾಗಿ ರಾಜ್ಯವು ಉಗಮವಾಗಿದೆ, ಅಲ್ಲದೆ ರಾಜ್ಯವು ಸಹಜವಾಗಿ ಉದಯಿಸಿದೆ ಎಂದು ಗ್ರೀನ್ ಹೇಳಿದ್ದಾನೆ। ಒಳ್ಳೆಯ ಜೀವನಕ್ಕಾಗಿ ಹಾಗೂ ಹಕ್ಕುಗಳನ್ನು ಅನುಭವಿಸಲು ರಾಜ್ಯವು ಯೋಗ್ಯ ಪರಿಸರ ಅಥವಾ ವಾತಾವರಣವನ್ನು ಕಲ್ಪಿಸಬೇಕು ಎನ್ನುವುದು ಗ್ರೀನ್ನ ಒಂದು ಪ್ರಮುಖವಾದ ವಿಚಾರವಾಗಿದೆ। ಹೀಗೆ ರಾಜ್ಯವು ವ್ಯಕ್ತಿಯ ವಿವೇಚನೆಯ ಫಲವಾಗಿ ಮೂಡಿಬಂದಿದೆ, ಅಲ್ಲದೆ ಕಾಯ್ದೆ ಹಾಗೂ ಸರ್ಕಾರದ ಮೂಲಕವಾಗಿ ಜನರ ಇಚ್ಛೆಗಳು ರಾಜ್ಯದಲ್ಲಿ ಸಾಕಾರಗೊಳ್ಳುತ್ತದೆ ಎಂದು ಗ್ರೀನ್ ಹೇಳಿದ್ದಾನೆ। ವ್ಯಕ್ತಿಗಳ ಹಕ್ಕುಗಳ ಮನ್ನಣೆಯಲ್ಲಿ ರಾಜ್ಯದ ವಿಕಾಸವಿದೆ ಅಥವಾ ಬೆಳವಣಿಗೆ ಇದೆ ಎಂದು ಗ್ರೀನ್ ವಾದಿಸಿದ್ದಾನೆ। ಗ್ರೀನ್ನ ಪ್ರಕಾರ ರಾಜ್ಯವು ಅನಿಷ್ಟವಲ್ಲ, ಅದೊಂದು ಅವಶ್ಯಕವಾದ ಸಂಸ್ಥೆಯಾಗಿದೆ। ಮನುಷ್ಯನ ಒಳಿತಿಗಾಗಿ ಏನು ರಾಜ್ಯ ಉಗಮವಾಗಿದೆ ಎಂದು ಹೇಳಿದ್ದಾನೆ। ನೈಸರ್ಗಿಕ ನ್ಯಾಯ ಸಿದ್ಧಾಂತವು ರಾಜ್ಯಕ್ಕೆ ಮಾರ್ಗದರ್ಶಿಯಾಗಿದೆ ಎಂದು ಗ್ರೀನ್ ಅಭಿಪ್ರಾಯವನ್ನು ಪಡ್ತಾನೆ। ರಾಜ್ಯವು ಶಕ್ತಿಶಾಲಿಯಾಗಿರಬೇಕು, ಏಕೆಂದರೆ ರಾಜ್ಯವೇ ಅಧಿಕಾರ ಹಾಗೂ ಹಕ್ಕುಗಳ ಮೂಲವಾಗಿದೆ। ರಾಜ್ಯವು ಅತ್ಯಂತ ಶ್ರೇಷ್ಠಯುತ ಸಂಸ್ಥೆಯಾಗಿದೆ ಎನ್ನುವುದು ಗ್ರೀನ್ನ ಒಂದು ಹೇಳಿಕೆಯಾಗಿದೆ। ವ್ಯಕ್ತಿ ಹಾಗೂ ಸಮುದಾಯದ ಮೇಲೆ ರಾಜ್ಯಕ್ಕೆ ಇರುವ ಅಧಿಕಾರ ಅನನ್ಯವಾಗಿದೆ ಎಂದು ಗ್ರೀನ್ ಹೇಳಿದ್ದಾನೆ। ಗ್ರೀನ್ನ ಪ್ರಕಾರ ಸಮಾಜವು ರಾಜ್ಯಕ್ಕಿಂತ ಶ್ರೇಷ್ಠವಾದ ಸಂಸ್ಥೆಯಾಗಿದೆ, ಸಮುದಾಯದ ಹಿತಾಸಕ್ತಿಗಳು ಕೂಡ ಮುಖ್ಯವಾಗಿದೆ ಎಂದು ಗ್ರೀನ್ ಹೇಳಿದ್ದಾನೆ। ಇನ್ನು ರಾಜ್ಯದ ಕೆಲವೊಂದು ಕಾರ್ಯಗಳ ಕುರಿತು ಗ್ರೀನ್ ಇಲ್ಲಿ ಚರ್ಚಿಸಿದ್ದಾನೆ ಅಂತ ಹೇಳ್ಬೋದು। ಅದರಲ್ಲಿ ಫಸ್ಟ್ ಪಾಯಿಂಟ್, ರಾಜ್ಯದ ಕಾರ್ಯ ವ್ಯಕ್ತಿಯ ನಿಷೇಧಾತ್ಮಕ ಸ್ವರೂಪವನ್ನು ಪಡೆದಿರುವುದು, ಮಾನವನ ಸಾಮರ್ಥ್ಯದ ವೃದ್ಧಿಗೆ ಎದುರಾಗುವ ಅಡೆತಡೆಗಳನ್ನು ಮಾತ್ರ ರಾಜ್ಯ ಏನು ನಿವಾರಿಸಬೇಕು। ಗ್ರೀನ್ ನೆಕ್ಸ್ಟ್ ಪಾಯಿಂಟ್, ಗ್ರೀನ್ನು ರಾಜ್ಯಕ್ಕೆ ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ನೀಡಿದ್ದಾನೆ। ನೆಕ್ಸ್ಟ್, ರಾಜ್ಯದ ಕಾರ್ಯವನ್ನು ಗ್ರೀನ್ ಈ ಕೆಳಗಿನಂತೆ ತಿಳಿಸಿದ್ದಾನೆ। ಅದರಲ್ಲಿ ಫಸ್ಟ್ ಪಾಯಿಂಟ್, ವ್ಯಕ್ತಿಯ ಸ್ವಾತಂತ್ರ್ಯದ ಅಥವಾ ಹಕ್ಕುಗಳಿಗೆ ಧಕ್ಕೆ ಬಾರದಂತೆ ಏನು ರಾಜ್ಯವು ಅದನ್ನು ತಡೀಬೇಕು। ನೆಕ್ಸ್ಟ್, ವ್ಯಕ್ತಿಯ ನೈತಿಕ ಜೀವನದ ಉನ್ನತಿ ರಾಜ್ಯದ ಒಂದು ಮುಖ್ಯ ಕರ್ತವ್ಯವಾಗಿದೆ, ಅಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಏನು ಉತ್ತಮ ವಾತಾವರಣವನ್ನು ಕಲ್ಪಿಸುವುದು ರಾಜ್ಯದ ಒಂದು ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಸಾರ್ವತ್ರಿಕ ಹಿತ ಸಾಧನೆ ರಾಜ್ಯದ ಆದ್ಯ ಕರ್ತವ್ಯ, ಅಂದರೆ ಸರ್ವರ ಹಿತವನ್ನು ಸಾಧಿಸುವುದು ರಾಜ್ಯದ ಒಂದು ಪ್ರಮುಖ ಕರ್ತವ್ಯವಾಗಿದೆ ಅಂತ ಗ್ರೀನ್ ಹೇಳಿದ್ದಾನೆ. ಶಿಷ್ಟರ ರಕ್ಷಣೆ ಹಾಗೂ ದುಷ್ಟರ ಶಿಕ್ಷೆ, ಅಂದರೆ ರಾಜ್ಯದಲ್ಲಿರುವಂಥ ಅಮಾಯಕರನ್ನು ರಕ್ಷಣೆ ಮಾಡುವುದು ಹಾಗೂ ತಪ್ಪು ಮಾಡಿದರೆ ಅಂದರೆ ದುಷ್ಟರಿಗೆ ಏನು ಶಿಕ್ಷೆಯನ್ನು ನೀಡುವುದು ಕೂಡ ರಾಜ್ಯದ ಒಂದು ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪಾಯಿಂಟ್, ರಾಜ್ಯವು ವ್ಯಕ್ತಿಯ ಬಾಹ್ಯ ನಡವಳಿಕೆಯನ್ನು ಮಾತ್ರ ನಿಯಂತ್ರಿಸುವುದು. ಬಾಹ್ಯ ನಡವಳಿಕೆ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಅಥವಾ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಿದ್ದರೆ ಅಂಥ ನಡವಳಿಕೆಯನ್ನು ನಿಯಂತ್ರಿಸುವುದು ರಾಜ್ಯದ ಒಂದು ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪಾಯಿಂಟ್, ರಾಜ್ಯದ ಸಂಘ ಸಂಸ್ಥೆಗಳ ಮಧ್ಯೆ ಸಮತೋಲನ ಹಾಗೂ ನಿಯಂತ್ರಣ ಸಾಧನೆ, ಅಂದರೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಸಂಘ ಸಂಸ್ಥೆಗಳ ಮಧ್ಯೆ ಸಮತೋಲನ ಹಾಗೂ ಅವುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವುದು ಕೂಡ ರಾಜ್ಯದ ಒಂದು ಪ್ರಮುಖವಾದ ಕಾರ್ಯವಾಗಿದೆ ಅಂತ ಗ್ರೀನ್ ಹೇಳಿದ್ದಾನೆ. ನೆಕ್ಸ್ಟ್, ಜನರ ಅಜ್ಞಾನ, ದಾರಿದ್ರ್ಯ, ಮೂಢನಂಬಿಕೆ ಅಂದರೆ ಇತ್ಯಾದಿ ದುಷ್ಟ ಚಟಗಳನ್ನು ಆಗ್ರಹ, ಅಂದರೆ ಜನರಲ್ಲಿ ತುಂಬಿರುವಂತಹ ಮೂಢನಂಬಿಕೆ ಇರ್ಬೋದು, ಅವರನ್ನು
ಅಕ್ಷರಸ್ಥರನ್ನಾಗಿ ಮಾಡುವುದು ಕೂಡ ರಾಜ್ಯದ ಒಂದು ಪ್ರಮುಖ ಕಾರ್ಯವಾಗಿದೆ ಅಂತ ಗ್ರೀನ್ ಹೇಳಿದ್ದಾನೆ. ನೆಕ್ಸ್ಟ್, ವಿದ್ಯಾ ಪ್ರಸಾರ ರಾಜ್ಯದ ಮುಖ್ಯ ಧರ್ಮವಾಗಿದೆ. ಅಂದರೆ ಶಿಕ್ಷಣ ಏನು ಒಂದು ರಾಜ್ಯಕ್ಕೆ ಅಥವಾ ರಾಜ್ಯದ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ಎಲ್ಲ ಜನರಿಗೂ ರಾಜಕೀಯ ಜ್ಞಾನ ತಿಳಿಸ್ಕೊಡುವ ಉದ್ದೇಶದಿಂದ ಏನು ಮಾಡಿದ್ದಾನೆ ಗ್ರೀನ್, ವಿದ್ಯೆಯನ್ನು ನೀಡುವುದು ರಾಜ್ಯದ ಒಂದು ಮುಖ್ಯ ಕರ್ತವ್ಯ ಅಥವಾ ವಿದ್ಯೆ ಪ್ರಸಾರ ರಾಜ್ಯದ ಒಂದು ಮುಖ್ಯ ಧರ್ಮವಾಗಿದೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪಾಯಿಂಟ್, ಮನುಷ್ಯ ಸ್ವಾತಂತ್ರ್ಯಕ್ಕಾಗಿ ಆಲೋಚನೆವಿರೋ ಅಂದರೆ ತನ್ನ ಸ್ವತಂತ್ರವಾದ ಆಲೋಚನೆಯನ್ನು ಮಾಡಲಿಕ್ಕೆ ಏನು ರಾಜ್ಯ ಅವಕಾಶವನ್ನು ನೀಡಬೇಕು ಅನ್ನೋದು ಕೂಡ ಗ್ರೀನ ಒಂದು ವಿಚಾರವಾಗಿದೆ. ನೆಕ್ಸ್ಟ್ ಪಾಯಿಂಟ್, ವ್ಯಕ್ತಿಯ ಯೋಗ್ಯ ಕೆಲಸಗಳಿಗೆ ಉತ್ತೇಜನ ನೀಡುವುದು ರಾಜ್ಯದ ಕಾರ್ಯವಾಗಿದೆ ಅಂತ ಹೇಳಿದ್ದಾನೆ. ಈ ಮೇಲಿನ ಎಲ್ಲ ಕಾರ್ಯಗಳನ್ನು ರಾಜ್ಯವನ್ನು ಏನು ನಿಷ್ಠೆಯಿಂದ ಮಾಡಿದಾಗ ಏನು ವ್ಯಕ್ತಿಯ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯ ಅನ್ನೋದು ಗ್ರೀನ್ ಅವರ ವಿಚಾರ. ಇನ್ನು ರಾಜಕೀಯ ವಿಧೇಯತೆ ಕುರಿತು ಗ್ರೀನ್ ತನ್ನದೇ ಆದ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾನೆ. ರಾಜಕೀಯ ವಿಧೇಯತೆ ಪೀಠಿಕೆಯನ್ನು ನೋಡುವುದಾದರೆ ರಾಜಕೀಯ ವಿಧೇಯತೆ ಕುರಿತು ಅನೇಕ ಸಿದ್ಧಾಂತಗಳಿವೆ. ಆಂಗ್ಲ ಭಾಷೆಯಲ್ಲಿ ರಾಜಕೀಯ ವಿಧೇಯತೆಯನ್ನು ಪೊಲಿಟಿಕಲ್ ಒಬ್ಲಿಗೇಷನ್ ಎಂದು ಕರೆಯುವರು. ಸಾಮಾಜಿಕ ಒಪ್ಪಂದದ ಪ್ರಕಾರ ರಾಜಕೀಯ ವಿಧೇಯತೆ ಅಥವಾ ಹೊಣೆಗಾರಿಕೆ ಒಪ್ಪಂದದಲ್ಲಿಯೇ ಜನಿಸುವುದು ಎನ್ನುವುದು ಗ್ರೀನ್ನ ವಿಚಾರವಾಗಿದೆ. ಜನರು ಹಾಗೂ ಸಮಾಜ ಸಾರ್ವಭೌಮನಿಗೆ ವಿಧೇಯರಾಗಿ ಇರುವರು. ರಾಜ್ಯವು ಜನರಿಗೆ ರಕ್ಷಣೆ ಕೊಡುವುದರಿಂದ ಸಮುದಾಯ ರಾಜನಿಗೆ ವಿಧೇಯರಾಗಿರುತ್ತಾರೆ. ಹೇಗಲ್ ಅವರ ಪ್ರಕಾರ ರಾಜಕೀಯ ವಿಧೇಯತರು ಜನರ ಆಯ್ಕೆಯನ್ನು ಅವಲಂಬಿಸಿದೆ. ಯಾರು ಕಾನೂನುಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾನೋ ಅಂಥವರಿಗೆ ಏನು ಜನರು ವಿಧೇಯರಾಗಿ ಇರ್ತಾರೆ ಅಂತ ಗ್ರೀನ್ ಹೇಳಿದ್ದಾನೆ. ರಾಜಕೀಯ ವಿಧೇಯತೆ ಕುರಿತು ಗ್ರೀನ್ನು ವಿವರವಾಗಿ ಚರ್ಚಿಸಿದ್ದಾನೆ. ಜನರು ರಾಜ್ಯಕ್ಕೆ ಏಕೆ ವಿಧೇಯತೆಯನ್ನು ತೋರುವರು ಎಂಬುದರ ಕುರಿತು ತನ್ನ ವಿಚಾರಗಳನ್ನು ಮಂಡಿಸಿದ್ದಾನೆ. ವ್ಯಕ್ತಿ ಅಥವಾ ನಾಗರಿಕ ರಾಜಕೀಯ ವಿಧೇಯತೆಯ ತೋರುವುದು ಅವನ ಒಂದು ಸಹಜವಾದ ತುಡಿತ ಅಥವಾ ಪ್ರೇರಣೆ. ಬಯಕೆಯ ಜೊತೆಗೆ ತನ್ನ ನೈತಿಕ ಗುರಿಗಳನ್ನು ಈಡೇರಿಸಿಕೊಳ್ಳಲು ಏನು ರಾಜ್ಯ ಆತನಿಗೆ ಅನಿವಾರ್ಯವಾಗಿದೆ. ಯಾಕಂದ್ರೆ ತನ್ನ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ ಏನು ರಾಜ್ಯ ಒಂದು ಉತ್ತಮವಾದ ವೇದಿಕೆಯಾಗಿದೆ. ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ರಾಜ್ಯ ಅನಿವಾರ್ಯ ಆಗಿರೋದ್ರಿಂದ ವ್ಯಕ್ತಿ ಏನು ಮಾಡ್ತಾನೆ ರಾಜ್ಯಕ್ಕೆ ವಿಧೇಯತೆಯನ್ನು ತೋರಿಸ್ತಾನೆ ಅನ್ನುವುದು ಗ್ರೀನ್ನ ಒಂದು ಸ್ಪಷ್ಟ ವಿಚಾರವಾಗಿದೆ. ಗ್ರೀನ್ ರಾಜ್ಯಕ್ಕೆ ಜನರು ಏಕೆ ವಿಧೇಯತೆಯನ್ನು ತೋರಿಸುತ್ತಾರೆ ಅನ್ನುವುದರ ಕುರಿತು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾನೆ. ರಾಜ್ಯವು ವ್ಯಕ್ತಿಯ ಜೀವನವನ್ನು ನಿಯಂತ್ರಿಸುತ್ತದೆ. ವ್ಯಕ್ತಿಯ ನೈತಿಕ ಪ್ರಗತಿ ರಾಜ್ಯದ ಅಲ್ಲಿ ಮಾತ್ರ ಸಾಧ್ಯವಿದೆ. ವ್ಯಕ್ತಿ ತನ್ನ ಆತ್ಮಸಾಕ್ಷಿ ಹಾಗೂ ವಿವೇಚನೆ ಅನ್ವಯ ಕರ್ತವ್ಯ ನಿರತನಾಗುತ್ತಾನೆ. ಇದು ಒಂದು ನೈತಿಕತೆಯಾಗಿದೆ. ಇಂತಹ ನೈತಿಕತೆಗೆ ಏನು ರಾಜ್ಯ ಪೂರಕವಾಗಿದೆ ಎಂದು ಗ್ರೀನ್ ಹೇಳಿದ್ದಾನೆ. ರಾಜ್ಯವಾಗಲಿ ಅಥವಾ ಸಮಾಜವಾಗಲಿ ಉದಯವಾಗುವುದು ವ್ಯಕ್ತಿಗಳ ನೈತಿಕ ಪ್ರಜ್ಞೆಯಿಂದ. ವ್ಯಕ್ತಿಗೆ ಕ್ರಿಯಾ ಸ್ವಾತಂತ್ರ್ಯವಿದೆ. ಇದರಿಂದ ಕ್ರಿಯಾ ಸ್ವಾತಂತ್ರ್ಯದಿಂದ ಏನು ನೈತಿಕತೆ ಬೆಳೀತದೆ. ಸಮಾಜವು ವ್ಯಕ್ತಿಯ ಹಕ್ಕುಗಳನ್ನು ಹಾಗೂ ನೈತಿಕ ಕರ್ತವ್ಯಗಳನ್ನು ಮನ್ನಿಸ್ತದೆ. ಅಂದರೆ ವ್ಯಕ್ತಿಯ ನೈತಿಕತೆಗೆ ಏನು ರಾಜ್ಯ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಒಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಗ್ರೀನ್ ಹೇಳಿದ್ದಾನೆ. ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಮಾಜವು ಗೌರವಿಸುತ್ತದೆ ಎಂದು ಗ್ರೀನ್ ಅಭಿಪ್ರಾಯವನ್ನು ಪಟ್ಟಿದ್ದಾನೆ. ರಾಜ್ಯದ ಅಧಿಕಾರವು ಜನತೆಯ ಸಾಮಾನ್ಯ ಇಚ್ಛೆಯ ಮೂಲಕ ಪಡೆದಿರುವುದು. ರಾಜ್ಯ ತನ್ನ ಅಧಿಕಾರವನ್ನು ಜನರ ಇಚ್ಛೆಯ ಮೂಲಕ ಪಡೆದಿರುವುದು ಅಲ್ಲದೆ ಸಾಮಾನ್ಯ ಜನರ ಹಿತಾಸಕ್ತಿಗಳನ್ನು ಕಾಪಾಡುವುದು ರಾಜ್ಯದ ಒಂದು ಪ್ರಮುಖ ಗುರಿಯಾಗಿದೆ ಅಂತ ಗ್ರೀನ್ ಹೇಳಿದ್ದಾನೆ. ರಾಜ್ಯವು ವ್ಯಕ್ತಿಗಳ ಹಿತಕ್ಕಾಗಿ ಇರುವುದರಿಂದ ಜನರು ಅದಕ್ಕೆ ಏನು ವಿಧೇಯತೆಯನ್ನು ತೋರಿಸುತ್ತಾರೆ ಎಂದು ಗ್ರೀನ್ ಅಭಿಪ್ರಾಯವನ್ನು ಪಟ್ಟಿದ್ದಾನೆ. ರಾಜ್ಯದ ತಳಹದಿಯು ಇಚ್ಛೆಯ ಹೊರತು ಶಕ್ತಿಯಲ್ಲ. ಗ್ರೀನ್ನ ಪ್ರಕಾರ ರಾಜ್ಯದ ತಳಹದಿ ಶಕ್ತಿ ಅಥವಾ ಬಲವಲ್ಲ, ಅದು ಸಾಮಾನ್ಯ ಜನರ ಇಚ್ಛೆಯಲ್ಲಿ ಅಡಕವಾಗಿದೆ ಅಥವಾ ಸಾಮಾನ್ಯ ಜನರ ಇಚ್ಛೆಯ ಒಂದು ಪ್ರತೀಕವಾಗಿದೆ ಎಂದು ಹೇಳಿದ್ದಾನೆ. ಜನರ ಇಚ್ಛೆಯ ಮೂಲಕ ರಾಜ್ಯದ ಉದಯ ಆಗಿದೆಯೋ ಹೊರತು ಶಕ್ತಿ ಅಥವಾ ಬಲದ ಮೂಲಕವಲ್ಲ ಎಂಬುದು ಗ್ರೀನ್ನ ಒಂದು ಸ್ಪಷ್ಟ ಹೇಳಿಕೆಯಾಗಿದೆ. ರಾಜ್ಯಕ್ಕೆ ವಿರೋಧ ಅಥವಾ ಅವಿಧೇಯತೆಯನ್ನು ತೋರುವ ಹಕ್ಕು. ರಾಜ್ಯಕ್ಕೆ ಅವಿಧೇಯತೆಯನ್ನು ತೋರುವ ಹಕ್ಕು ಪ್ರಜೆಗಳಿಗೆ ಇದೆ ಎಂಬುದು ಗ್ರೀನ್ನ ಒಂದು ಹೇಳಿಕೆಯಾಗಿದೆ. ರಾಜ್ಯವು ತನ್ನ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸಲು ವಿಫಲವಾದರೆ, ಅಂದರೆ ರಾಜ್ಯ ಜನರ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡಲು ಅಥವಾ ಜನರಿಗೆ ಪೂರಕವಾದಂಥ ಕಾಯ್ದೆ ಕಾನೂನುಗಳನ್ನು ತರುವುದರಲ್ಲಿ ವಿಫಲವಾಗಿದ್ದರೆ ಅಥವಾ ರಾಜ್ಯ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲ ಆಗಿದ್ದರೆ ಏನು ಮಾಡಬೇಕು ಜನರು
ರಾಜ್ಯ ಕ್ಕೆ ಅವಿದೇಯತೆಯನ್ನು ತೋರಬಹುದು ಅಂದ್ರೆ ವಿರೋಧವನ್ನು ವ್ಯಕ್ತಪಡಿಸಬಹುದು ಅಂತ ಗ್ರೀನ್ ಹೇಳಿದ್ದಾನೆ ಅಂದ್ರೆ ರಾಜ್ಯ ತನ್ನ ಜವಾಬ್ದಾರಿ ಕರ್ತವ್ಯವನ್ನು ನಿಭಾಯಿಸಲು ವಿಫಲವಾದರೆ ಮಾತ್ರ ಏನು ರಾಜ್ಯಕ್ಕೆ ವ್ಯಕ್ತಿಯು ತನ್ನ ವಿರೋಧವನ್ನು ತೋರಬಹುದು ಅಂತ ಹೇಳಿದ್ದಾನೆ ರಾಜಕೀಯ ಯಾವ ಸಂದರ್ಭದಲ್ಲಿ ಏಕ ವಿಧೇಯತೆ ಅಥವಾ ಅವಿಧೇಯತೆಯನ್ನು ಯಾವ ರೀತಿ ತೋರಬೇಕು ಅನ್ನೋದರ ಕುರಿತು ಈ ರೀತಿಯಾಗಿ ತನ್ನ ವಿಚಾರವನ್ನು ಹೇಳಿದ್ದಾನೆ ಅದರಲ್ಲಿ ಫಸ್ಟ್ ಒನ್ ರಾಜ್ಯವು ತನ್ನ ಕರ್ತವ್ಯವನ್ನು ಸಮರ್ಥ ರೀತಿಯಿಂದ ನಿರ್ವಹಿಸುತ್ತಿದ್ದರೆ ವಿಧೇಯತೆಯನ್ನು ತೋರಲೇಬೇಕು ಅಂದರೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದರೆ ಏನು ರಾಜ್ಯಕ್ಕೆ ವಿಧೇಯತೆಯನ್ನು ತೋರಬೇಕು ರಾಜ್ಯವು ತನ್ನ ಪರಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದರೆ ಅಂದರೆ ರಾಜ ಒಂದು ವೇಳೆ ತನ್ನ ಕರ್ತವ್ಯವನ್ನು ಮರೆತರೆ ಏನು ಮಾಡಬೇಕು ನಿರ್ಲಕ್ಷ್ಯವನ್ನು ಮಾಡಿದರೆ ಏನು ಅಂಥ ಸಂದರ್ಭದಲ್ಲಿ ಅವಿಧೇಯತೆಯನ್ನು ತೋರಬೇಕಂತ ಹೇಳಿದ್ದಾನೆ ನೆಕ್ಸ್ಟ್ ಪಾಯಿಂಟ್ ರಾಜ್ಯಕ್ಕೆ ಪ್ರತಿಭಟನೆ ತೋರುವುದು ಸುಲಭವಲ್ಲ ಅದಕ್ಕೆ ತಕ್ಕ ವಿವೇಚನೆ ಅಗತ್ಯ ತದನಂತರ ವಿರೋಧ ತೋರಬೇಕು ಅಂದರೆ ರಾಜ್ಯಕ್ಕೆ ಪ್ರತಿಭಟನೆ ಮಾಡುವುದೇನು ಕಷ್ಟದ ಕೆಲಸವಲ್ಲ ಆದರೆ ಅದಕ್ಕೆ ಒಂದು ಏನು ಬಲವಾದ ಕಾರಣವಿರಬೇಕು ಅಂದಾಗ ಮಾತ್ರ ಆ ಪ್ರತಿಭಟನೆಗೆ ಏನು ಬೆಲೆ ಬರ್ತದೆ ಅನ್ನುವುದು ಗ್ರೀನ್ನ ಒಂದು ಪ್ರಮುಖ ವಿಚಾರವಾಗಿದೆ ನೆಕ್ಸ್ಟ್ ಅವಿಧೇಯತೆಯು ರಾಜ್ಯದಲ್ಲಿ ಅರಾಜಕತೆ ಹಾಗೂ ಅಶಾಂತಿಗೆ ಕಾರಣವಾಗುವುದು ಒಂದು ವೇಳೆ ಅವಿಧೇಯತೆಯನ್ನು ತೋರಿದ್ರೆ ಅಂದರೆ ಅವಿಧೇಯತೆಯನ್ನು ತೋರಿದಾಗ ವಿರೋಧವನ್ನು ವ್ಯಕ್ತಪಡಿಸಿದಾಗ ಏನಾಗುತ್ತೆ ರಾಜ್ಯದಲ್ಲಿ ಅರಾಜಕತೆ ಅಶಾಂತಿ ಉಂಟಾಗ್ತದೆ ಅಂತ ಗ್ರೀನ್ ಹೇಳಿದ್ದಾನೆ ನೆಕ್ಸ್ಟ್ ಅವಿಧೇಯತೆಯು ತುರ್ತು ನಿರ್ಣಯದ ಫಲವಲ್ಲ ಅದು ಸಮಗ್ರ ವಿವೇಚನೆಯ ಫಲವಾಗಿರಬೇಕು ಒಮ್ಮಿಂದ ಮೇಲೆ ಏನು ರಾಜ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದು ಏನು ಸುಲಭವಾದ ಮಾತಲ್ಲ ಅದಕ್ಕೆ ಏನು ಪ್ರಿಪರೇಷನ್ ಇರಬೇಕು ಮೊದಲೇ ಏನು ಚಿಂತನೆಯನ್ನು ಮಾಡಿ ಯಾವ ರೀತಿಯ ವಿರೋಧವನ್ನು ವ್ಯಕ್ತಪಡಿಸಬೇಕು ಯಾಕೆ ಯಾವ ಯಾವ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದೆ ಅನ್ನೋದನ್ನು ಏನು ಒಂದು ಪಟ್ಟಿಯನ್ನು ಮಾಡಿ ಅದರನ್ನು ಸಮಗ್ರವಾಗಿ ವಿವೇಚನೆ ಮಾಡಿ ಏನು ರಾಜ್ಯಕ್ಕೆ ಅವಿಧೇಯತೆಯನ್ನು ತೋರಬೇಕು ಅಂತ ಗ್ರೀನ್ ಹೇಳಿದ್ದಾನೆ ನೆಕ್ಸ್ಟ್ ರಾಜ್ಯದ ಕಾನೂನುಗಳು ಅವಾಸ್ತವಿಕವಾಗಿದ್ದರೆ ಅವುಗಳನ್ನು ಬದಲಾಯಿಸಲು ಮೊದಲು ಶಾಂತಿಯುತ ಮಾರ್ಗಗಳನ್ನು ಅನುಸರಿಸಬೇಕು ಅವುಗಳು ಸಾಧ್ಯವಾಗಿದ್ದರೆ ಅವಿಧೇಯತೆಯ ಮಾರ್ಗವನ್ನು ಅನುಸರಿಸಬೇಕು ಒಂದು ವೇಳೆ ರಾಜ್ಯದಲ್ಲಿ ಯಾವುದೋ ಒಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಸಾಧ್ಯವಲ್ಲ ಅಂದರೆ ಅವಾಸ್ತವಿಕವಾಗಿದ್ದರೆ ಏನು ಮಾಡಬೇಕು ಅದನ್ನು ಬದಲಾಯಿಸಲು ಅಂದರೆ ಶಾಂತಿಯುತ ಮಾರ್ಗಗಳ ಮೂಲಕ ಬದಲಾಯಿಸಲು ಪ್ರಯತ್ನ ಮಾಡಬೇಕು ಒಂದು ವೇಳೆ ಆಗದಿದ್ದ ಸಂದರ್ಭದಲ್ಲಿ ಏನು ಮಾಡಬೇಕು ಅವಿಧೇಯತೆಯ ಮಾರ್ಗವನ್ನು ಅನುಸರಿಸಬೇಕಂತ ಹೇಳಿದ್ದಾನೆ ನೆಕ್ಸ್ಟ್ ಕೇವಲ ಯಾವುದೇ ತುರ್ತು ನಿರ್ಧಾರ ಆಧರಿಸಿ ರಾಜ್ಯಕ್ಕೆ ವಿರೋಧ ಮಾಡುವುದು ಅನಗತ್ಯ ಅಂದರೆ ಸಣ್ಣ ಪುಟ್ಟ ಕಾರಣವನ್ನು ಇಟ್ಕೊಂಡು ರಾಜ್ಯಕ್ಕೆ ವಿರೋಧವನ್ನು ಮಾಡುವುದು ತಪ್ಪು ಅಂತ ಗ್ರೀನ್ ಹೇಳಿದ್ದಾನೆ ಅಂದರೆ ರಾಜ್ಯಕ್ಕೆ ಯಾವ ರೀತಿ ಅಂದರೆ ಅವಿಧೇಯತೆಯನ್ನು ತೋರುವುದು ಸಮಂಜಸವಲ್ಲ ಆದರೆ ಒಂದು ವೇಳೆ ನಿರ್ಲಕ್ಷ್ಯವನ್ನು ತನ್ನ ಕರ್ತವ್ಯವನ್ನು ಮಾಡುವುದರಲ್ಲಿ ನಿರ್ಲಕ್ಷ್ಯವನ್ನು ತೋರಿದಾಗ ಮಾತ್ರ ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ವಿಧೇಯತೆಯನ್ನು ತೋರಬೇಕು ಯಾವ ಸಂದರ್ಭದಲ್ಲಿ ಅವಿಧೇಯತೆಯನ್ನು ತೋರಬೇಕು ಅನ್ನೋದರ ಕುರಿತು ಗ್ರೀನ್ ತನ್ನ ವಿಚಾರವನ್ನು ವ್ಯಕ್ತಪಡಿಸಿದಾನಂತ ಹೇಳ್ಬೋದು ಒಟ್ಟಾರೆಯಾಗಿ ನೋಡೋದಾದರೆ ಈ ಮೇಲಿನ ವಿಷಯಗಳಿಂದ ತಿಳಿದು ಬರುವುದೇನೆಂದರೆ ಗ್ರೀನ್ನು ಕೇವಲ ಚಿಂತಕ ಅಥವಾ ತತ್ವಜ್ಞಾನಿ ಅಷ್ಟೇ ಅಲ್ಲ ವ್ಯವಹಾರಿಕ ರಾಜಕೀಯ ಚತುರನಾಗಿದ್ದನು ಅಂತ ಹೇಳ್ಬೋದು ರಾಜ್ಯ ಹಾಗೂ ರಾಜಕೀಯ ವಿಧೇಯತೆಯ ಕುರಿತು ಇವನ ನೀಡಿದ ವಿಚಾರಗಳು ಬಹಳ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ಬೋದು ಇಂದಿಗೂ ಕೂಡ ರಾಜಕೀಯ ಚಿಂತಕರು ಈತನ ವಿಚಾರಗಳನ್ನು ಏನು ವಿಚಾರಗಳ ಮಹತ್ವವನ್ನು ಪಡ್ಕೊಂಡಿದೆ ಅಂತ ರಾಜಕೀಯ ಚಿಂತನೆಯಲ್ಲಿ ಇಂದಿಗೂ ಕೂಡ ಈತನ ವಿಚಾರಗಳು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಧನ್ಯವಾದಗಳು